ಸಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಮತ್ತು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಸುಮಾರು ಮೂರು ಸಾವಿರದ ಮೂರುನೂರಕ್ಕಿಂತ ಅಧಿಕ ಪೋಸ್ಟ್ಗಳು ಗಳು ಆದ ಕಂಡಕ್ಟರ್ ಹುದ್ದೆಗಳು ಮತ್ತು ಡ್ರೈವರ್ ಹುದ್ದೆಗಳು ಮತ್ತು ತಾಂತ್ರಿಕ ಸಿಬ್ಬಂದಿ ಅಂತ ಈ ಒಂದು ಮಾಹಿತಿ ತುಂಬಾ ಜನ ನಂಬೋದಲ್ಲ ಆದರೆ ನಂಬಲೇಬೇಕು ಅವನ ಶಿಕ್ಷಕರ ಎಲ್ಲ ಒಂದು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರೋದು ಈ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಯಾವಾಗ ಅರ್ಜಿ ಕರೀತಾರ ಯಾವಾಗ ಅರ್ಜಿ ಕರೀತಾರ ಅಂತ ಈಗ ಸಮಯ ಕೂಡ ಬಂದಾಗಿದೆ ಅವನ ವೀಕ್ಷಕರ ತುಂಬಾ ದಿನದಿಂದ ಈ ಒಂದು ಇಲಾಖೆದವರು ಇದ್ದಾರೆ ಆದರೆ ಮತ್ತೊಂದು ಈಗ ಶಾರ್ಟ್ ನೋಟಿಸ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಇಲ್ಲಿ ಕಂಡಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಡ್ರೈವರ್ ಹುದ್ದೆಗೆ ಏನಾದರೂ ಲೈಸೆನ್ಸ್ ಕೇಳ್ತಾರ ಮತ್ತು ದೈಹಿಕ ಪರೀಕ್ಷೆ ಹೇಗಿರತ್ತೆ ಡಿಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತೆ ಈ ಒಂದು ಪೋಸ್ಟ್ ಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ ಮತ್ತೆ ಎಲ್ಲ ಡಿಸ್ಟಿಕ್ ನವರು ಅಪ್ಲೈ ಮಾಡಬಹುದು ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತೇವೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮತ್ತು ದೈಹಿಕ ಪರೀಕ್ಷೆ ಬಗ್ಗೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಡೀಟೇಲ್ಸ್ ಆಗಿ ವಿಡಿಯೋ ಕೊಟ್ಟಿದ್ದಾವೆ ವಿಡಿಯೋ ಕೊಂಡ್ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಅರ್ಧ ತಕೊಂಡಿದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕನ ಬೆಲ್ ಬಟನ್ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಯೂರುಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸಾಂತ್ರೆ ಪೋಸ್ಟ್ ಬಗ್ಗೆ ಒಂದೊಂದಿ ತಿಳ್ಸ್ಕೊಡ್ತವೆ ಬನ್ಸ್ ಅಂತಾರೆ ನೀವು ಕೂಡ ಅರ್ಜಿ ಸಲ್ಲಿಸಬೇಕಂದ್ರೆ ವೆಬ್ಸೈಟ್ ಕಾಣಿಸ್ತಾ ಇರಬಹುದು ಇದೊಂದು ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕು ನಾಳೆ ನೀವು ಅರ್ಜಿ ಸಲ್ಲಿಸಬೇಕು ಸಲ್ಲಿಸ್ತಾರ ಆದರೆ ಇದೊಂದು ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗತ್ತೆ ಇನ್ನು ಎರಡು ಮೂರು ವೆಬ್ಸೈಟ್ ಇದ್ದಾವೆ ಕೆ ಎಸ್ ಆರ್ ಟಿ ಒಂದು ಯಾವ್ಯಾವ ಪೋಸ್ಟ್ ಗೆ ಅರ್ಜಿ ಕರೀತಾರೆ ಅದನ್ನ ಹೇಳತ್ತೆ ಇನ್ನೊಂದು ಅರ್ಜಿ ಸಲ್ಲಿಸೋ ವಿಧಾನದ ಬಗ್ಗೆ ತಿಳಿಸ್ಕೊಡತ್ತೆ ಮತ್ತೆ ಏನು ಕೆ ಎಸ್ ಆರ್ ಟಿ ಆಪ್ಷನ್ ಇರುತ್ತವಲ್ಲ ಅದ್ರ ಬಗ್ಗೆ ಒಂದು ತಿಳಿಸ್ಕೊಡುತ್ತೆ ಹಲವಾರು ಆಪ್ಷನ್ಗಳು ಇದ್ದಾವೆ ಅದ್ರಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಬೇಕು ಬನ್ನಿ ಅಂತ ಪೋಸ್ಟ್ ಬಗ್ಗೆ ಒಂದೊಂದ್ ನೋಡಿ ನೋಡ್ಸಂತ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಆಗ್ಯಾರ ಆತ ಆಗಲೇ ತಿಳ್ಸ್ಕೊಟ್ಟಂತೆ ಬಸ್ ಚಾಲಕ ಅಂದ್ರೆ ಡ್ರೈವರ್ ಹುದ್ದೆಗೆ ಹತ್ತು ಜನ ಕರೆದಿರ್ತಾರೆ ಮತ್ತು ಕಂಡಕ್ಟರ್ ಹುದ್ದೆ ಖಾಲಿರತ ಮತ್ತು ಸಿಬ್ಬಂದಿ ತಾಂತ್ರಿಕ ಸಿಬ್ಬಂದಿ ಪೋಸ್ಟ್ ಆತ ಇಲ್ಲಿ ಟೋಟಲ್ ಆಗಿ ಖಾಲಿರೋ ಹುದ್ದೆಗಳು ಮೂರ್ ಸಾವಿರದ ಐದ್ನೂರ್ಕಿಂತ ಅಧಿಕ ಪೋಸ್ಟ್ ಖಾಲಿ ಖಾಲಿರ ಆತ ಒಂದು ವೀಕ್ಷಕ್ರೆ ತುಂಬಾ ಜನ ನಂಬೋದಲ್ಲ ಆದ್ರೆ ನಂಬಲೇಬೇಕು ಮತ್ತು ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳು ಹತ್ತನೇತ್ತೆ ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಐ ಟಿ ಐ ಕಂಪ್ಲೀಟ್ ಮಾಡಿದವರು ಮತ್ತು ಡಿಪ್ಲೊಮಾ ಪಾಸ್ ಆದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಆಫೀಸಿಯಲ್ ವೆಬ್ಸೈಟ್ ಇದೆ ಅಲ್ಲ ಇದೊಂದು ವೆಬ್ಸೈಟ್ ಮುಖಾಂತರಾಗಿ ಅಪ್ಲೈ ಮಾಡಬೇಕು ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಆಗುತ್ತೆ ಗರಿಷ್ಠ ವಯಸ್ಸು ಇಲ್ಲಿ ಇಪ್ಪತ್ತೇಳು ವರ್ಷ ಸಾಮಾನ್ಯ ಕೊಟ್ಟಿದ್ದಾರೆ ಅಂದ್ರೆ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಮೂವತ್ತೈದು ವರ್ಷ ತನಕ ಅವಕಾಶರ ಮೂವತ್ತೈದು ವರ್ಷ ಹುಡುಗಿಯನವರು ಅರ್ಜಿ ಸಲ್ಲಿಸಬಹುದು ಹೊರತುಪಡಿಸಿದವರು ಅಪ್ಲೈ ಮಾಡೋದಕ್ಕೆ ಆಗೋದಲ್ಲ ಇಲ್ಲಿ ವಯಸ್ಸು ಮಿತಿ ಕೂಡ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷ ತನಕ ಸಡಿಲಿಕೆ ಕೊಟ್ಟಿದ್ದಾರೆ ಮತ್ತು ಎಸ್ ಎಷ್ಟೇ ಅಭ್ಯರ್ಥಿಗೆ ಐದು ವರ್ಷ ತನಕ ಸಡಿಲಿಕರ ಆ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕ ಲೆಕ್ಕಚಾರ ಕೊಂಡು ಅರ್ಜಿಯನ್ನು ಸಲ್ಲಿಸೆ ಇನ್ನು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಅರ್ಜಿ ಸುಲಕ ನೋಡಿ ಸಿ ಅಭ್ಯರ್ಥಿಗೆ ಐದುನೂರು ರೂಪಾಯಿ ಇಟ್ಟಿದ್ದಾರೆ ಎಸ್ ಎಷ್ಟೇ ಅಭ್ಯರ್ಥಿಗೆ ಇಲ್ಲಿ ಎರಡು ನೂರ ಐವತ್ತು ರೂಪಾಯಿ ಪಾವತಿ ಮಾಡಬೇಕು ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ಈ ಒಂದು ಅರ್ಜಿಗಳು ಯಾವಾಗ ಪ್ರಾರಂಭ ಮಾಡ್ತಾರ ಅಂತ ತುಂಬಾ ಜನ ಕೇಳ್ತಾರ ನೋಡ್ಸ್ರೆ ನೆಕ್ಸ್ಟ್ ಮಂತು ಅವ್ನ ಶಿಕ್ಷಕರೇ ನೆಕ್ಸ್ಟ್ ಮಂತಿನಿಂದ ನಮಗೆ ಅರ್ಜಿಗಳು ಪ್ರಾರಂಭ ಆಗತ್ತೆ ಅಲ್ಲಿ ತನಕ ವೇಟ್ ಮಾಡಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯಿಂದ ಹೊಸ ಅಧಿಸೂಚನೆ ಜಾರಿ ಮಾಡ್ತಾರೆ ಅಧಿಸೂಚನೆ ಬತ್ತಂದ್ರೆ ನಮಗೆ ಸಂಪೂರ್ಣ ಉಡಿಮಾಡಿ ನೋಡಿ ನೋಡ್ಸ್ರೆ ಎರಡು ಸಾವಿರದ ಹದಿನಾರರಲ್ಲಿ ಅವಾಗಿನಿಂದ ಅರ್ಜಿಗಳಿಗೆ ಕರೆದಿಲ್ಲ ಈ ಒಂದು ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಇಲಾಖೆ ಅವಾಗಿನಿಂದ ಅಧಿಸೂಚನೆ ಕೂಡ ಆಗಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಲಾಸ್ಟ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಲ್ಲಿ ತನಕ ಎಲ್ಲ ಒಂದು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರೋದು ಈ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಯಾವಾಗ ಕರೀತಾರೆ ಯಾವಾಗ ಕರೀತಾರ ಅಂತ ಈಗ ಯಾವ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯಾಗಿದೆ ಅಂದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಎಲ್ಲ ಹಣ ಕೂಡ ಖಾಲಿ ಮಾಡಿದ್ದಾರೆ ಈ ಒಂದು ಐದು ಗ್ಯಾರಂಟಿ ಕೊಟ್ಟಾರಲ್ಲ ಆ ಒಂದು ಐದು ಗ್ಯಾರಂಟಿಗಳಲ್ಲಿ ಎಲ್ಲ ಒಂದು ಹಣ ಕೂಡ ಖಾಲಿ ಮಾಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಣ ಬೇಕಾಗಿದೆ ಒಟ್ಟಾರೆ ಹಣ ಬೇಕಾಗಿದೆ ಅದು ಅರ್ಜಿ ಶುಲ್ಕ ಕೂಡ ಜಾಸ್ತಿ ಮಾಡ್ತಿದ್ದಾರೆ ಒಂದು ಅಪ್ಲಿಕೇಶನ್ಗೆ ಐದೈದ್ನೂರು ರೂಪಾಯಿ ಏಳುನೂರು ರೂಪಾಯಿ ಒಂದು ಸಾರಿಗಟ್ಲೆ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಈಗ ಜಾಸ್ತಿ ಹುದ್ದೆನ ಅರ್ಜಿ ಕೂಡ ಕರೀಲಿದ್ದಾರೆ ಆದಷ್ಟು ವೇಟ್ ಮಾಡಿ ಇದ್ರ ಬಗ್ಗೆ ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಈಗ ಕೆಲವೇ ದಿನಗಳಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ ಕೆ ಎಸ್ ಆರ್ ಟಿಗೆ ಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಆಗುತ್ತೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಆಗಾತ ಒಟ್ಟಾರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಹಣ ಬೇಕಾಗಿದೆ ಒಟ್ಟಾರೆ ಗರ್ಲಕ್ಸ್ ಯೋಜನೆ ಅನ್ನಭಾಗ್ಯ ಯೋಜನೆ ಎಲ್ಲಾ ಒಂದು ಯೋಜನೆ ಇದು ಗ್ಯಾರಂಟಿ ಇದಲ್ಲ ಆ ಒಂದು ಯೋಜನೆಗೆ ಒಟ್ಟಾರೆ ಹಣ ಸಂಗ್ರಹಣೆ ಮಾಡಬೇಕು ಈಗ ಕರ್ನಾಟಕ ರಾಜ್ಯದಲ್ಲಿ ಜನರಿಂದ ಲೂಟಿ ಮಾಡಬೇಕು ಇಲ್ಲಾಂದ್ರೆ ಬೇರೆ ರಾಜ್ಯ ರಾಜ್ಯದಿಂದ ಸಾಲ ಪಡಿಬೇಕು ಇಷ್ಟು ಆಪ್ಷನ್ಗಳು ಇದಾವೆ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದೇ ಒಂದು ಕರ್ನಾಟಕ ರಾಜ್ಯ ಜನರಿಂದ ಲೂಟಿ ಮಾಡ್ತಿದ್ದಾರೆ ತುಂಬಾ ಜನ ಬೇಜಾರಾಗಬಹುದು ಈಗ ಯಾಕೆ ಅಂತ ಮೊದಲಿಗೆ ಒಂದು ಕೊಟ್ಟಿದ್ರು ಈಗ ನಮ್ಮ ಹತ್ತಿರ ಎಲ್ಲ ಹಣ ಇದಾವೆ ಎಲ್ಲ ಕೂಡ ಕೊಡ್ತೀವಂತ ಆದ್ರೆ ಈಗ ಕರ್ನಾಟಕ ರಾಜ್ಯಗಳಿಂದ ಲೂಟಿ ಮಾಡ್ತಿದ್ದಾರೆ ಎಲ್ಲ ದರ ಕೂಡ ಹೆಚ್ಚಿಗೆ ಮಾಡ್ತಿದಾರೆ ನಿಮ್ಗೆ ಕೂಡ ಗೊತ್ತಾರ ಈಗ ಅಭ್ಯರ್ಥಿಗಳಿಂದ ಹಣ ಕೂಡ ಲೂಟಿ ಮಾಡ್ಬೇಕಂದ್ರೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಹುದ್ದೆ ಅಷ್ಟು ಹುದ್ದೆ ಅಂತೇಳಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ನೀವು ಕೂಡ ಅರ್ಜಿ ಸಲ್ಲಿಸ್ತೀರ ಅರ್ಜಿ ಸಲ್ಲಿಸಿದಾದ್ಮೇಲೆ ಒಂದು ವರ್ಷ ಆಗತ್ತೆ ಎರಡು ವರ್ಷ ಆಗತ್ತೆ ಅಥವಾ ಐದು ವರ್ಷದ ತನಕ ಹೋಗತ್ತೆ ಅಥವಾ ಸಾರಿ ಹತ್ತು ವರ್ಷ ತನಕ ಹೋಗಬಹುದು ಏನು ಹೇಳಕ್ಕಾಗಲ್ಲ ಆಗಲ್ಲ ಲಿಖಿತ ಪರೀಕ್ಷೆ ನಡೆಸೋದಕ್ಕೆ ಈ ರೀತಿಯ ಕೂಡ ಪರಿಸ್ಥಿತಿ ಆಗತ್ತೆ ಇದ್ರ ಬಗ್ಗೆ ನಿಮ್ಮ ಅನ್ಸ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ಒಂದು ಸರ್ಕಾರ ಇದೆಯಲ್ಲ ಇದು ವಿದ್ಯಾರ್ಥಿ ಅಭ್ಯರ್ಥಿಗಳು ಜೀವನ ಜೊತೆ ಆಟ ಆಡ್ತಿದ್ದೆ ಅನ್ಸುತ್ತೆ ನಮ್ಗನ್ಸು ಮಟ್ಟಿಗೆ ತುಂಬಾ ಜನ ಅಭ್ಯರ್ಥಿದು ಏಜ್ ಕೂಡ ಮುಗಿತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಕೂಡ ಗೊತ್ತಿರತ್ತೆ ತುಂಬಾ ಜನ ಏಜ್ ಸಲುವಾಗಿನ ತುಂಬಾ ಸ್ಟ್ರೈಕ್ ಕೂಡ ಮಾಡಿದ್ರು ನಿಮ್ಗೆ ಕೂಡ ಗೊತ್ತಿರ ಆತ ಇದ್ರ ಬಗ್ಗೆ ನಾನು ಕೂಡ ಬಹಳ ಹೇಳಲ್ಲ ಈ ಒಂದು ಸರ್ಕಾರದ ಬಗ್ಗೆ ನಿಮ್ಮ ಅನ್ಸು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ಒಂದು ಅಧಿಸೂಚನೆ ಬಂದ್ರೆ ನಿಮಗೆ ಸಂಪೂರ್ಣ ಉಡಿ ಮಾಡಿ ತಿಳ್ಸಿಕೊಡ್ತವೆ ಮತ್ತು ತುಂಬ ಜನ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಕೆ ಎಸ್ ಪಿ ರಿಕ್ವೈರ್ಮೆಂಟ್ ಯಾವಾಗ ಅಂದ್ರೆ ತುಂಬ ಜನ ಕೇಳಿದರೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹೊಸ ಅಧಿಸೂಚನೆ ಬರತ್ತೆ ಅಲ್ಲಿ ತನಕ ವೇಟ್ ಮಾಡಿ ಅದರಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಹಣ ಬೇಕಂದ್ರೆ ಆ ಅಧಿಸೂಚನೆ ಕೂಡ ಅಧಿಸೂಚನೆ ಬೇಕು ಕೂಡ ಆಗಬಹುದು ಏನು ಹೇಳೋಕ್ಕಾಗಲ್ಲ ಒಂದು ಕ್ಷೇತ್ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲೂ ಕೂಡ ಆಗಬಹುದು ಅಥವಾ ಅದಕ್ಕಿಂತ ಮುಂಚಿತ ಕೂಡ ಆಗೋ ಸಾಧ್ಯತೆ ಇರತ್ತೆ